ನಿಮ್ಮ ಹಾಡಿನ ಮೂಲಕ ನೀವು ಸಂಗೀತ ಲೋಕಕ್ಕೆ ಪ್ರವೇಶಿಸಬೇಕಾ? ನಿಮ್ಮ ಧ್ವನಿಯಲ್ಲಿ ಸಂಗೀತ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಶಕ್ತಿ ಇದೆಯಾ? ನೀವು ಡಿಫ್ರೆಂಟ್ ಸ್ಟೈಲ್ ಜೊತೆ ಸಖತ್ ಸ್ಟೆಪ್ಸ್ ಹಾಕಿ ಮೋಡಿ ಮಾಡಬಲ್ಲೀರಾ? ಹಾಗಾದ್ರೆ ನಿಮ್ಮ ಕನಸು ನನಸು ಮಾಡಲು ಪಣ ತೊಟ್ಟಿದೆ ಕಲಬುರಗಿಯ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ. ಅದುವೇ ದಿ ಸ್ಟಾರ್ಸ್ ವರ್ಲ್ಡ್ ಇನ್ ಆನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್ಸ್ ಶೋ. ಈ ಶೋವನ್ನು ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ಅರ್ಪಿಸಲಾಗಿದ್ದು ಅವರಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳ ಎದುರು ನೀವು ನಿಮ್ಮ ಪ್ರತಿಭೆಯನ್ನ ಪ್ರೂವ್ ಮಾಡಲು ಬೇಗನೆ ಈ ಶೋನ ಆಡಿಷನ್ ಅಲ್ಲಿ ಪಾಲ್ಗೊಳ್ಳಿ. ಹಾಗೂ ಇದೇ ಸೆಪ್ಟೆಂಬರ್ ನಲ್ಲಿ ಜರುಗುವ ಸ್ಟಾರ್ ಸ್ಟುಡಿಯೋದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆಗೆ ಹೆಜ್ಜೆ ಹಾಕುವ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ವಯಸ್ಸಿನ ಯಾವುದೇ ವಯೋಮಿತಿ ಇರುವುದಿಲ್ಲ. ಆಸಕ್ತಿ ಉಳ್ಳವರು ಕೂಡಲೇ ಸಂಪೂರ್ಣ ವಿವರಗಳ ಜೊತೆಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 15 ಆಗಸ್ಟ್ ವರೆಗೆ ಮಾತ್ರ ಅವಕಾಶ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ, ಗೋಲ್ಡ್ ಹಬ್, ಕೆಬಿಎನ್ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ದೂರವಾಣಿ ಸಂಖ್ಯೆ 8431916241 ಹಾಗೂ 8431927267. www.greenleaffilms.com. ನಮಸ್ಕಾರ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಕಲಬುರಗಿಯ ಸುಲ್ತಾನ್ಪುರ್ ರಿಂಗ್ ರೋಡ್ ಬಳಿ ಬಕ್ರೀದ್ ಹಬ್ಬದ ನಿಮಿತ್ತ ಗೋವು ಹತ್ಯೆ ಮಾಡಿ ಅಕ್ರಮವಾಗಿ ಸಾಗಿಸುತ್ತಿದ್ದ ವಾಹನವನ್ನ ಹಿಡಿಯಲಾಯಿತು. ಇದರ ಬಗ್ಗೆ ಒಂದು ಮಾಹಿತಿ ಇಲ್ಲಿದೆ ನೋಡಿ. ಹೌದು, ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಕಲಬುರಗಿ ನಗರದ ಸುಲ್ತಾನ್ಪುರ್ ರೋಡ್ನಲ್ಲಿ ಗೋವುಗಳನ್ನು ಅಮಾನುಷವಾಗಿ ಬಲಿ ಪಡೆಯಲಾಗಿದೆ. ನಗರದೆಲ್ಲೆಡೆ ಈ ಅಮಾನವೀಯ ದೃಶ್ಯಗಳನ್ನು ನೋಡಿದ ಜನರು ಗೋಹತ್ಯೆ ಮಾಡಿದವರ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಶೀಘ್ರವೇ ಕ್ರಮ ಕೈಗೊಳ್ಳಬೇಕಾಗಿದೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿ ಕಾತರ್ಕಿ, ದದ್ದಲ, ಮದ್ಲಾಪುರ್, ಚಿಕ್ಕಲ್ಪರ್ವಿ, ಎಡಿಯಾಳ ಗ್ರಾಮಗಳು ಜಲಾವೃತಗೊಂಡಿವೆ. ಉತ್ತರ ಕರ್ನಾಟಕ ಭಾಗದ ತುಂಗಭದ್ರಾ ನದಿ ಜಲಾಶಯದಿಂದ ಅತಿ ಹೆಚ್ಚು 2000 ಕ್ಯೂಸೆಕ್ ನೀರು ಬಿಟ್ಟಿರುವುದರಿಂದ ಹಲವು ಗ್ರಾಮಗಳು ಜಲಾವೃತಗೊಂಡಿವೆ. ಜಲಾವೃತಗೊಂಡ ಗ್ರಾಮಗಳ ಹೊಲದಲ್ಲಿ ಬೆಳೆದಿರುವ ಹತ್ತಿ ಭತ್ತ ಬೆಳೆಗಳು ನಾಶವಾಗಿವೆ. ರೈತರು ಕಂಗಾಲಾಗಿದ್ದಾರೆ. ಈ 5 ಗ್ರಾಮಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತದೆ. ಈ ವಿಷಯ ತಿಳಿದು ಶಾಸಕ ಸ್ಥಳಕ್ಕೆ ಆಗಮಿಸಿ ಮತ್ತು ತಾಲೂಕು ಆಡಳಿತ ಮಂಡಳಿ ಈ 5 ಗ್ರಾಮದ ಜನರಿಗೆ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಜನಪ್ರಿಯ ಶಾಸಕರು ಹೇಳಿದರು. ನೀವು ಚಿಂತೆ ಮಾಡಬೇಡಿ, ನಾವು ನಿಮ್ಮ ಜೊತೆಗಿರುತ್ತೇವೆ ಹಾಗೂ ತಾಲೂಕು ಆಡಳಿತ ನಿಮ್ಮ ಜೊತೆಗಿರುತ್ತಾರೆ. ಹೆದರುವ ಅವಶ್ಯಕತೆ ಇಲ್ಲ. ಸರ್ಕಾರದಿಂದ ಬರುವ ಪರಿಹಾರವನ್ನು ಕೊಡುವ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದರು. ಹಾಗೂ ಹಲವು ಗಂಜಿ ಕೇಂದ್ರಗಳು ಸ್ಥಾಪಿಸಲಾಗಿದೆ, ನೀವು ಅಲ್ಲಿ ಹೋಗಿ ಇರಬಹುದು, ಹೆದರುವ ಅವಶ್ಯಕತೆ ಇಲ್ಲ ಎಂದು ಜನರಿಗೆ ಮನವರಿಕೆ ಮಾಡಿದರು. ನಿರಾಶ್ರಿತರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡುವಂತೆ ಹಾಗೂ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುವುದಾಗಿ ನಮ್ಮ ಜೆಡಿಎಸ್ ಪಕ್ಷ ಇರುವವರೆಗೂ ಜನಪರ ಕೆಲಸ ಮಾಡುತ್ತದೆ. ಜನರ ಜೊತೆ ನಾವಿದ್ದೀವಿ. ಕೂಡಲೇ ಮುಖ್ಯಮಂತ್ರಿಗಳು ಹಾಗೂ ಅವರ ಆಡಳಿತ ಸಮಿತಿ ನದಿ ತೀರದಲ್ಲಿ ಜಲಾವೃತಗೊಂಡಿರುವ ಗ್ರಾಮಗಳಿಗೆ ಸಮೀಕ್ಷೆ ಮಾಡಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾನವಿ ತಾಲೂಕು ಆಡಳಿತ ಮಂಡಳಿ ಮತ್ತು ಜೆಡಿಎಸ್ ಯುವ ಮುಖಂಡ ರಾಜಾ ರಾಮಚಂದ್ರ ನಾಯಕ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ್ ಬಲ್ಲಟಗಿ ಮತ್ತು ಗೋಪಾಲ್ ನಾಯಕ ಹರ್ವಿ, ಪಿ ರವಿಕುಮಾರ್ ವಕೀಲರು, ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಾಸ್ತಿ ಆಗ್ತದೆ ನಾವು ಲೆಕ್ಕಿ ಸರ್. We'll be right back.
ನೆರೆಯಿಂದ ಜಲಾವೃತಗೊಂಡ ಮನೆಗಳ ಸಂತ್ರಸ್ತರಿಗೆ ಬಟ್ಟೆ ಪಾತ್ರೆ ಆಹಾರ ಸಾಮಗ್ರಿಗಳ ಖರೀದಿಸಲು ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿಗಳು ಸಹಾಯಧನ ನೀಡುವುದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆ ನೀಡಿದ್ದಾರೆ. ಹೌದು, ಪ್ರವಾಹದಿಂದ ಜಲಾವೃತಗೊಂಡ ಮನೆಗಳ ಸಂತ್ರಸ್ತರಿಗೆ ಬಟ್ಟೆ ಪಾತ್ರೆ ಆಹಾರ ಸಾಮಗ್ರಿಗಳನ್ನು ಖರೀದಿಸಲು ಪ್ರತಿ ಕುಟುಂಬಕ್ಕೆ 10,000 ಧನ ಸಹಾಯ ನೀಡಲಾಗುತ್ತದೆ ಮತ್ತು ಭಾಗಶಃ ಹಾನಿಗೊಳಗಾದ ಮನೆಗಳ ದುರಸ್ತಿಗೆ ಪ್ರತಿ ಮನೆಗೆ 1,00,000 ಧನ ಸಹಾಯ, ಸಂಪೂರ್ಣ ನಾಶವಾಗಿರುವ ಮನೆಗಳ ಪುನರ್ ನಿರ್ಮಾಣಕ್ಕೆ ಪ್ರತಿ ಮನೆಗೆ 5,00,000 ನೆರವು ಇದ್ದು ಇದನ್ನು ನೆರೆಯಿಂದ ಸಂತ್ರಸ್ತರಾದ ರಾಜ್ಯದ ಸುಮಾರು 35,000 ಕುಟುಂಬಗಳಿಗೆ ಸಹಾಯಧನ ನೀಡುತ್ತೇವೆ ಮತ್ತು ಹಾಳಾಗಿರುವ ರಸ್ತೆ ಸೇತುವೆಗಳ ನಿರ್ಮಾಣಕ್ಕೆ 50 ಕೋಟಿ ನೆರವು ನೀಡುವುದಾಗಿ ಶಿವಮೊಗ್ಗದ ರಾಮಣ್ಣ ಶ್ರೇಷ್ಠ ಪಾರ್ಕ್ನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. Situation is very worst and Amisha and also our finance minister visited that place, aerial second elevating office, and more than 40,000 to 50,000 gross losses are there. 16th I am going to Delhi to explain all the details. Today morning Tirthalithal glanced at that place I visited. Now Shumaga is going to 2-3 places. Offload by helicopter I will cover almost all the taluks today. So today evening by 6:30 we are having an official meeting. Our MLAs and MPs also will be present at that time. We will discuss in detail about the Shumaga situation. And as early as possible, I am going to release some amount to Shumaga and other points. Sir, total loss in Karnataka, sir. And what are the immediate measures, sir? It is too early to say anything. All right. I think according to 35,000 to 40,000 crores loss. Right, sir. They requested the government of India to release at least 3,000 crores immediately. ರಾಯಬಾಗ ತಾಲೂಕಿನ ಯಲಪಾರಟ್ಟಿ ಗ್ರಾಮದಲ್ಲಿನ ಸಂತ್ರಸ್ತರಿಗೆ ನೆರವಾದ ಯಲಪಾರಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಮಂಡಳಿಯವರು. ರಾಯಬಾಗ ತಾಲೂಕಿನ ಯಲಪಾರಟ್ಟಿ ಗ್ರಾಮದಲ್ಲಿ ನಮ್ಮ ಎಸ್ಎಸ್ವಿ ನ್ಯೂಸ್ ತಂಡ ಕೃಷ್ಣಾ ನದಿಯ ಪ್ರವಾಹಕ್ಕೆ ಸಿಲುಕಿದ ಜನರಿಗೆ ಭೇಟಿಯಾಗಲು ಹೋದಾಗ ಅಲ್ಲಿಯ ಸಂತ್ರಸ್ತರು ನಮ್ಮ ಜೊತೆ ಹೀಗೆ ಮಾತನಾಡಿದರು. ನಮಗೆ ಗಂಜಿ ಕೇಂದ್ರದಲ್ಲಿ ಸಿಗುವ ಸರ್ಕಾರದ ಸವಲತ್ತುಗಳು ಯಾವುದೇ ಸಿಗುತ್ತಿಲ್ಲ ಮತ್ತು ಜಾನುವಾರುಗಳಿಗೆ ಮೇವು ಇಲ್ಲ. ಸುಮಾರು 5-6 ಗ್ರಾಮದ ಜನರು ಈ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಹಾಗೂ ಶಾಲೆಯಲ್ಲಿ ನಾವಿದ್ದೀವಿ, ಇದು ಹೊಸದಾಗಿ ಗಂಜಿ ಕೇಂದ್ರ ಆರಂಭಿಸಿದರು ಎಂದು ಹೇಳಿ ನಮ್ಮನ್ನ ಇಲ್ಲಿ ಕರೆದುಕೊಂಡು ಬಂದರು. ಇಲ್ಲಿ ಯಾವುದೇ ಸರ್ಕಾರಿ ಸವಲತ್ತುಗಳು ಇಲ್ಲ. ಈ ಯಲಪರಟ್ಟಿ ಗ್ರಾಮದ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಕಮಿಟಿ ಹಾಗೂ ಗ್ರಾಮದ ಜನರು ಮತ್ತು ದಾನಿಗಳು ಕೊಟ್ಟ ಆಹಾರ ಬಟ್ಟೆ ಹಾಗೂ ದನಕರುಗಳಿಗೆ ಮೇವು ನಮಗೆ ಸಿಗುತ್ತಾ ಇದೆ ಹೊರತು ಸರ್ಕಾರದ ಸವಲತ್ತುಗಳು ಯಾವುದೇ ಸಿಗುತ್ತಿಲ್ಲ ಎಂದು ಕೆಲ ಸಂತ್ರಸ್ತರ ಅಳಲು. ಈ ಸಂತ್ರಸ್ತರು ಅಧಿಕಾರಿಗಳನ್ನ ಕೇಳಿದರೆ ಯಾವ ಅಧಿಕಾರಿಗಳು ಬಂದಿಲ್ಲ, ಸ್ಥಳೀಯ ಶಾಸಕರು ಭೇಟಿಯಾಗಿಲ್ಲ, ಗ್ರಾಮ ಪಂಚಾಯತಿ ಸದಸ್ಯರು ನಾವು ಬದುಕಿದ್ದೇವೋ ಅಥವಾ ಸತ್ತಿದ್ದೇವೋ ಎಂದು ಕೇಳಲು ಬಂದಿಲ್ಲ ಎಂದು ನಮ್ಮ ಜೊತೆಗೆ ಸಂತ್ರಸ್ತರು ಹೇಳಿಕೊಂಡರು. ಇಲ್ಲಿ ನಮಗೆ ದೇವರೆಂದರೆ ಯಲಪರಟ್ಟಿಯ ಅರಣ್ಯ ಸಿದ್ದೇಶ್ವರ ಹಾಗೂ ಈ ಗ್ರಾಮದ ಜನರು ಎಂದು ತಮ್ಮ ಅನಿಸಿಕೆಯನ್ನ ನಮ್ಮ ಎಸ್ಎಸ್ವಿ ತಂಡದ ಜೊತೆಗೆ ಹಂಚಿಕೊಂಡರು. ಎಲ್ಲ 10 ಜನ ಇದ್ರು ಇಷ್ಟೇ, ಮೇವು 10 ಕಪ್ಪ ಎಣಿಸ್ಕೊಂಡಿದ್ದಾರೆ. ಒಟ್ಟು ಅದ್ರೊಳಗೆ ನಾವು ಏನ್ ಮಾಡಬೇಕು, ಒಂದು 16 ತಾಸಿಗೆ 1 ಕಪ್ಪ ಹಾಕ್ಬೇಕು, ಒಂದ್ ದನಿಗೆ ಏನ್ ನಮಗೆ ಸಮಸ್ಯೆ ಆಗಿದೆ. ಇಲ್ಲಿ ನಮ್ಮ ಒಡೆಯರಾದಂತವ್ರು ಅವ್ರು ಎಲ್ಲ ನಮಗೆ ಇರಾಕ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಯ್ತು, ಇಲ್ಲಿ ಸಾಮ್ರಾಜ್ ಒಡೆಯರ್ ಅಂತೇಳಿ ಗುರುಗಳೆಲ್ಲ ನಮಗೆ ಅನುಕೂಲ ಮಾಡಿದ್ದಾರೆ. ಆಯ್ತು, ಮುಂದೆ ಏನಾಗಿದೆ ಮೇವಿಂದ ಅನ್ಕೊಂಡು ನಮಗೆ ಏನೂ ಅನುಕೂಲ ಇಲ್ಲ. ಇಲ್ಲಿ ಅನ್ಕ ಗಂಜಿ ಕೇಂದ್ರ ಅನ್ನೋದು ನಮಗೆ ಏನು ಗೊತ್ತೇ ಇಲ್ದಂಗಾಗಿದೆ. ಎಲ್ಲಾರು ಬಾಂಧ ಕಿಶಿಂದ ಆ ಕಡೆ ಈ ಕಡೆ ರೈತರು ತಂದು ನಮಗೆ ಕೊಡಾತಿದ್ದಾರೆ ಅನ್ನದ. ಮತ್ತೆ ಇಲ್ಲಿ ನಮ್ಮಲ್ಲಿ ತಲಾಟಿ ಬಂದಿಲ್ಲ, ಮತ್ತ ಇವ ಪಿಡಿಯೋ ಅನ್ಕ ಇಲ್ಲಿ ಆಟ ಆಗಿಲ್ಲ, ಯಾರು ಇಲ್ಲಿ ಒಬ್ರು ಬಂದಿಲ್ಲ. ನಮ್ಮ ಪ್ರಣಯನಗಳ ಬಾಂಧ ಹೋಗಿದ್ದಾರೆ. ನಿಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಯಾರು ಬಂದಿಲ್ಲ? ಗ್ರಾಮ ಪಂಚಾಯತ್ ಯಾರು ಒಬ್ರು ಬಂದಿಲ್ಲ ಇಲ್ಲಿ ನಮ್ ಕಡೆ. ನಮಗೆ ಏನ್ ನಮ್ಮ ಅದೇವೋ ಅಥವಾ ಇಲ್ಲೋ ಅನ್ನೋದು ಯಾರು ಒಬ್ರು ನಮ್ಗೆ ಕೇಳಿಲ್ಲ, ಒಬ್ರು ಏನು ಕೇಳಿಲ್ರಿ. ಊರ ಗಂಜಿ ಕೇಂದ್ರ ಇದೆ, ಎಲ್ಲಾ ಬಾಂಧದ ಗಾಡಿ ಆ ಕಡೆ ತಗೊಂಡು ಇಲ್ಲಿ ಕಮಲಾಪುರದಾರ್ದವ್ರು ಅವ್ರದಾರು ಏನಿಲ್ಲ. ಇಲ್ಲಿ ಕಮಲಾಪುರ ಅಲ್ಲಿ ಊರಾಗ ಎಷ್ಟು ಜನ ಇದಾರೆ? ಊರಾಗ ಇರೋದು ಬಹಳ ಆದ್ರೆ ಎಷ್ಟು ಮಂದಿ ಇದ್ರೆ ನಮ್ಗೀಗ 9 ದಾರದಾಗ ಬಾಳ ಮಂದಿ ಇಲ್ಲ ಸರ, ಎಲ್ಲಾ ಬಿಟ್ಟು ಬಂದಿದ್ದಾರೆ. ಕಾಲ್ಮೇಲೆ ಸಾಲಿ ಆಗಿದ್ದಾರೆ, ಮಣ್ಣರ್ ಸಾಲಿ ಅನ್ಕ ಜರ ಇದಾರೆ ಮಂದಿ ಅಲ್ಲೇ ಹೋಯ್ತಾರೆ. ಇದ್ದದೆಲ್ಲ ಇಲ್ಲಿ ಅನ್ಕ ನಮ್ಮ ಇತರ ಎಲ್ಪಾರ್ಟಿಗೆ ಏನೈತಿ ಬಿಟ್ಟತಿ ಏನೂ ಇಲ್ಲ. ಈಗ ಮೇವು ತಂದ್ರೂ ಆ ಕಡೆ ಇದಕ್ಕೆ ಕೆಂಬಲಾಪುರ ಕೊಯ್ಯೋದು, ಅಲ್ಲಿ ಹೋದ ಕಿಶನ್ ಐತ ಅಲ್ಲಿ ಉಳಿದ ಮೇಲತ್ತ ಇಲ್ಲಿ ನಮಗ್ ತಂದು ಕೊಡೋದು. ಅದ್ರೊಳಗೆ ತಂದು ಕೊಟ್ಟಂತ ಕಬ್ಬು ಎಣಿಸಿದ್ರೆ 10 ಕಬ್ಬ ಅದಾವು. ಇದ್ರೊಳಗೆ ನಾವು 10 ದಾನಗಳು ಹೆಂಗ್ ಜಾಪಾನ್ ಆತಾವ್ರಿ? ಏನ್ ನಾವ ಮನಿ ನೋಡ್ಕೊಂಡು
ಏನೋ ಮನಿ ಇದನ್ನ ದನಗಳು ನೋಡ್ಕೊಂಡು ಏನ್ ತಿಳಿವತ್ತ ಐತ್ ನಮ್ಗೆ ಊಟ ಊಟನಕ ಯಾರು ಒಬ್ರು ನಾವ್ ಸತ್ಯ ಏನೋ ಇಲ್ರಿ ಇಲ್ಲಿ ನಮ್ ಒಡೆಯ ಗುರುಗಳ ಅಂತ ಅವ್ರ ಆಟ ನಮ್ಗೆ ಈ ಗಂಜಿ ಕೇಂದ್ರದ ನೀವ್ ಎಷ್ಟು ದಿವಸ ಬಂದ್ರಿ? ಹತ್ತು ದಿವಸ ಆದ್ರಿ ಬಂದ್ರಿ. ನಮ್ಗೆ ಇರಾಕ್ ಜಾಗ ಇಲ್ರಿ, ನಮ್ಗೆ ಎಲ್ಲಾರ ಜಾಗ ತೋರ್ಸ್ರಿ, ಹೊಳಿ ಬಂದತ್ರಿ, ನೀರಾಗದ್ರಿ, ಜಾಗ ಸಮಸ್ಯೆ ದೇವಸ್ಥಾನದಾಗ ಕೂತೇವ್ರಿ, ಯಾರು ನಮಗ್ ಬಂದ್ ನೋಡ ಒಡೆಯವ್ರು ನಮ್ಮನ್ ಬಿಟ್ಟಿಲ್ರಿ, ನಮ್ಗೆಲ್ಲ ಗಂಜಿ ಹಾಕತ್ತಾರ್ರಿ, ನಮ್ಗೆಲ್ಲ ಜಾಗ ಸಿಕ್ಕ ಮಾಡ್ಕೊಡ್ರಿ. ಇಲ್ಲ ಇಲ್ಲ, ಈಗ ನಿಮ್ಗ ಗೋರ್ಮೆಂಟ್ ದವ್ರು ಏನಾದ್ರೂ ಕೊಟ್ಟಾರೇನ? ಗೋರ್ಮೆಂಟ್ ದವ್ರು ಯಾವ ಸೌಲಭ್ಯ ಕೊಟ್ಟಾರ ನಿಮ್ಗ? ಈಗ ಈ ಗುಡಿ ಕಮಿಟಿ ಅವರೆಲ್ಲರೂ ಕೂಡಿ ಗುಡಿ ಅವ್ರು ಮಾಡತ್ತಾರ ನಿಮ್ಗೆ? ನಿಮ್ ದನಗಳ ಮೇವ್ ಏನ್ ಮಾಡತ್ತಾರ? ನಿಮ್ ಹೆಸರೇನ್ರಿ? ಅವ್ರ ಕೆಮಲಾಪುರ ಏನ್ರಿ? ತಡವಾಗಿ ಯಾಕೆ ಬಂದ್ರಿ ಎಂದು ನೆರೆ ಸಂತ್ರಸ್ತರು ಕೇಳಿದಕ್ಕೆ ಜನಸಾಮಾನ್ಯರಿಗೆ ಅವಾಜ್ ಹಾಕಿದ್ದ MLA, ಅದು ಎಲ್ಲಿ ಅಂತೀರಾ? ಎಸ್ಸುದ್ದಿ ವಾಚ್ ಮಾಡಿ. ನಿಮಗೆ ಏನು ಬೇಕು ಅನ್ನೋದನ್ನ ಕೇಳಿ, ಬರೋದು ಬಿಡೋದು ನಮಗೆ ಬಿಟ್ಟ ವಿಚಾರ ಎಂದು ಧಾರವಾಡ ಜಿಲ್ಲೆಯ ಕಲಗಟಗಿ ಶಾಸಕ ನಿಂಬಣ್ಣನವರು ದರ್ಪದ ಮಾತುಗಳನ್ನು ಆಡಿದ್ದಾರೆ. ಭೀಕರ ಮಳೆ ನೆರೆ ಹಾವಳಿ ಬಂದು ಒಂದು ವಾರ ಆಯ್ತು, ಈಗ್ಯಾಕ್ ಬಂದ್ರಿ? ಎಲೆಕ್ಷನ್ ಆದ್ಮೇಲೆ ಒಮ್ಮೆಯೂ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿಲ್ಲ, ಇವಾಗ ಎಲ್ಲ ಮುಗಿದ ಮೇಲೆ ಬಂದಿದ್ದೀರಿ ಎಂದು ಗ್ರಾಮಸ್ಥರು ಶಾಸಕರಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಧಾರವಾಡ ಜಿಲ್ಲೆಯ ಆಳ್ವಾರ್ ಪಟ್ಟಣದಲ್ಲಿ ನಡೆದಿದೆ. ಪ್ರವಾಹ ಸಂತ್ರಸ್ತರು ಗರಂ ಆಗುತ್ತಿದ್ದಂತೆ ತಮ್ಮ ಬೆಂಬಲಿಗರ ಜೊತೆ ಶಾಸಕ ನಿಂಬಣ್ಣನವರು ವಾಪಸ್ ಹೋಗಿದ್ದಾರೆ. ಕೆಲಸ ಮಾಡಕ್ ಹಚ್ಚಿದವ್ರು ಯಾರ ಅಂತ ಗೊತ್ತ ನಿಮ್ಗೆ? ಮಾತಾಡೋದ್ರ ನೀವ್ ಹೆಂಗ್ ಮಾತಾಡ್ತೀರಿ? ಈಗ ನಿನ್ನೆ ಈಗ ಮೂರ್ ದಿವಸದಿಂದ ಏನ್ ಮಳಿ ಇನ್ನೂ ಜೋರ್ ಇತ್ತಲ್ಲ, ಅವಾಗ ಬಂದನಿ ದೂರ್ಯಾಗಿನ ಮಂದಿ ಎಲ್ಲ ಕೇಳ್ರಿ, ಅಂಬ್ಲಿಕೊಪ್ಪದ ಇವ್ರನ್ನ ಯಾರು ಇಲ್ಲಿ ಅಂಬೋಳಿ ಅವ್ರನ್ನ ಕೇಳ್ರಿ, ಇಲ್ಲಿ ಬಂದು ಅದು ಹಳ್ ಕಟ್ ಆದಕ್ಕೆ ಗಾಡಿ ಹೊಳಿ ಹೋಗಿವಿ. ಬಂದು ಒಂದ್ಸಲ ನಮ್ ಮಂದಿ ಐತಿ ಹಂಗ ಬರ್ಲಿ, ಏನ್ ಮಾಡ್ರಿ? ಅಲ್ಲ ಇದು JCB ತಂದು ಕೆಲಸ ಹಾಕಿದ್ದಾರ ಮತ್ತ ನಾವ್ ಮಾಡಿಸಿದಿಲ್ಲ ಸೋಮವಾರ ಚಿತ್ತಾಪುರದಲ್ಲಿ ನಡೆದ ಗಲಾಟೆಯ ಹಿನ್ನೆಲೆಯಲ್ಲಿ 7 ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು 144 ಸೆಕ್ಷನ್ ನಿಷೇಧಾಜ್ಞೆಯನ್ನ 3 ದಿನದ ಮಟ್ಟಿಗೆ ಜಾರಿ ಮಾಡಲಾಗಿದೆ. ಚಿತ್ತಾಪುರ ಪಟ್ಟಣದಲ್ಲಿ ಭಾನುವಾರ ರಾತ್ರಿ 3 ಹೋರಿ ತುಂಬಿದ ವಾಹನ ಅಕ್ರಮ ಸಾಗಾಣಿಕೆ ಮಾಡುತ್ತಿರುವುದನ್ನು ತಡೆದು ವಾಹನ ಜಪ್ತಿ ಮಾಡಲಾಗಿತ್ತು. ಆ ಕಾರಣಕ್ಕೆ ಪೊಲೀಸರ ಮೇಲೆ ದುಷ್ಕರ್ಮಿಗಳ ಗುಂಪಿನಿಂದ ಕಲ್ಲು ತೂರಾಟ ನಡೆಸಲಾಗಿತ್ತು. ಸೋಮವಾರ ಇಡೀ ದಿನ ಕಳೆದರೂ ಯಾರೊಬ್ಬರ ಮೇಲೆ ಪ್ರಕರಣವೂ ದಾಖಲಿಸಿಲ್ಲ, ಬಂಧನವೂ ಮಾಡಿಲ್ಲ.
ಯಾಕೆ ಎಂದು ಕೇಳಲು ರಾತ್ರಿ 9 ಗಂಟೆ ಸುಮಾರಿಗೆ ಪೊಲೀಸ್ ಠಾಣೆಗೆ ಹೋಗಲು ನಾಗಾವಿ ಚೌಕ್ ಬಳಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಜಮಾಗೊಳ್ಳುತ್ತಿದ್ದರು. ಈ ಮಾಹಿತಿ ಪೊಲೀಸರಿಗೆ ತಿಳಿಯುತ್ತಲೇ ಸಿಪಿಐ ಹಾಗೂ ಪಿಎಸ್ಐ ನಾಗಾವಿ ಚೌಕ್ ಬಳಿ ಬಂದರು. ಪೊಲೀಸರು ಬಂದಿರುವುದನ್ನ ಗಮನಿಸಿದ ವಿಎಚ್ಪಿ ಕಾರ್ಯಕರ್ತರು ಅಲ್ಲೇ ಕೆಲ ಕಾಲ ಪ್ರತಿಭಟನೆ ನಡೆಸಿದರು. ಬಕ್ರೀದ್ ಹಬ್ಬ ಇದ್ದ ಕಾರಣಕ್ಕೆ ಸೋಮವಾರ ಯಾವುದೇ ಕ್ರಮ ಕೈಗೊಂಡಿಲ್ಲ, ಮಂಗಳವಾರ ಖಂಡಿತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ ಮೇಲೆ ಪ್ರತಿಭಟನೆ ಹಿಂಪಡೆಯಲಾಯಿತು. ಆದರೆ ಮಧ್ಯರಾತ್ರಿ ಜೀಪ್ ಒಂದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಇದರಿಂದ ಪರಿಸ್ಥಿತಿ ತೀವ್ರ ಉದ್ವಿಗ್ನಗೊಂಡಿದೆ. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು 7 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಹಾಗೂ ಭಾನುವಾರ ಕಲ್ಲು ತೂರಾಟ ನಡೆಸಿದ 10 ಜನರನ್ನ ತಡರಾತ್ರಿ ಬಂಧಿಸಿದ್ದಾರೆ. ಸದ್ಯ ಈಗ 144ನೇ ಸೆಷನ್ ನಿಷೇಧಾಜ್ಞೆಯನ್ನ 3 ದಿನಗಳ ಮಟ್ಟಿಗೆ ಜಾರಿ ಮಾಡಲಾಗಿದೆ. ಪೀಡಿತ ಪ್ರದೇಶದ ಯುವಕರಿಗೆ ಈ ಸುದ್ದಿ. ಇಂಡಿಯನ್ ಮನಿ ಡಾಟ್ ಕಾಮ್ ನಿಂದ ಉದ್ಯೋಗಾವಕಾಶ, ಇದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಭಾರೀ ಮಳೆಯಿಂದಾಗಿ ಪ್ರವಾಹಕ್ಕೆ ಸಿಲುಕಿರುವ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ 500 ಯುವಕರಿಗೆ ಭಾರತದ ಅತಿದೊಡ್ಡ ಹಣಕಾಸು ಶಿಕ್ಷಣ ಸಂಸ್ಥೆ ಇಂಡಿಯನ್ ಮನಿ ಡಾಟ್ ಕಾಮ್ ಉದ್ಯೋಗ ಅವಕಾಶ ಕಲ್ಪಿಸಲು ಮುಂದಾಗಿದೆ. ಉತ್ತರ ಕರ್ನಾಟಕ ಭಾಗದ ಬಿಕಾಂ, ಬಿಬಿಎಂ, ಎಂಬಿಎ ಪದವೀಧರರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿದ್ದು, ಸಂದರ್ಶನದ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದವರಿಗೆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಉದ್ಯೋಗ ಅವಕಾಶ ನೀಡಿ 18,000-30,000 ವೇತನ ನೀಡಲಿದೆ. ಈ ಕುರಿತು ಮಾತನಾಡಿರುವ ಇಂಡಿಯನ್ ಮನಿ ಡಾಟ್ ಕಾಂನ ಸಂಸ್ಥಾಪಕ ಮತ್ತು ಸಿಇಒ ಸಿಎಸ್ ಸುಧೀರ್, ಪ್ರವಾಹದಲ್ಲಿ ನೊಂದವರಿಗೆ ನೆರವಾಗಬೇಕು ಎನ್ನುವ ದೃಷ್ಟಿಯಿಂದ ಇಂಡಿಯನ್ ಮನಿ ಡಾಟ್ ಕಾಂ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಉದ್ಯೋಗದ ಅವಶ್ಯಕತೆ ಇರುತ್ತದೆ. ನಾನು ಕೂಡ ಹಳ್ಳಿಯಿಂದ ಬಂದವನಾಗಿರುವುದರಿಂದ ಕಷ್ಟದ ತೀವ್ರತೆ ಅರ್ಥವಾಗುತ್ತದೆ. ನಮ್ಮ ಸಂಸ್ಥೆ ಈ ಉದ್ಯೋಗ ಅವಕಾಶ ಕಲ್ಪಿಸುವುದು ಸಾಮಾಜಿಕ ಹೊಣೆಗಾರಿಕೆಯ ಭಾಗ ಎಂದು ಧಾವಿಸಿದ್ದೇನೆ ಎಂದು ತಿಳಿಸಿದ್ದಾರೆ. ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳುಕೋಡ ಪಟ್ಟಣದ ಡಾಕ್ಟರ್ ಸಿಬಿ ಕುಲಗೋಡ ಪದವಿ ಮಹಾವಿದ್ಯಾಲಯ, ಭಾರತೀಯ ಯೂತ್ ರೆಡ್ ಕ್ರಾಸ್ ಘಟಕ ಮತ್ತು ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಪ್ರವಾಹ ಸಂತ್ರಸ್ತರಿಗೆ ಬಟ್ಟೆ ಮತ್ತು ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಲಾಯಿತು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳುಕೋಡ ಪಟ್ಟಣದ ಡಾಕ್ಟರ್ ಸಿಬಿ ಕುಲಗೋಡ ಪದವಿ ಮಹಾವಿದ್ಯಾಲಯ, ಭಾರತೀಯ ಯೂತ್ ರೆಡ್ ಕ್ರಾಸ್ ಘಟಕ ಮತ್ತು ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಪರಮಾನಂದವಾಡಿ ಗ್ರಾಮದ ಗಂಜಿ ಕೇಂದ್ರಕ್ಕೆ ಭೇಟಿ ನೀಡಿ ನಿರಾಸಕ್ತರಿಗೆ ಬಟ್ಟೆ ಮತ್ತು ಆಹಾರ ಪದಾರ್ಥಗಳನ್ನು ನೀಡಿ ನೆರೆ ಪೀಡಿತರಿಗೆ ನೆರವಾದರು. ಪ್ರೊಫೆಸರ್ ಪ್ರಕಾಶ್ ಕುಂಬಾರ್ ಮಾತನಾಡಿ, ರಾಜ್ಯದಲ್ಲಿ ವರುಣನ ಆರ್ಭಟದಿಂದ ಉತ್ತರ ಕರ್ನಾಟಕವೇ ಸಂಪೂರ್ಣ ಜಲಾವೃತವಾಗಿದೆ. ಕೃಷ್ಣಾ ನದಿಯ ಸುತ್ತಮುತ್ತಲಿನ ಗ್ರಾಮಗಳು ಮುಳುಗಡೆಯಾಗಿದ್ದು ನಮ್ಮ ಸಂಸ್ಥೆಯ ವತಿಯಿಂದ ಸಂತ್ರಸ್ತರಿಗೆ ಇದೊಂದು ಅಳಿಲು ಸೇವೆಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸಂಜಯ್ ಕುಲ್ಗೋಡ್, ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಂಯೋಜಕರಾಗಿ ಪ್ರೊಫೆಸರ್ ಎಸ್ ಒ ಹಲಸಗಿ, ಭಾರತೀಯ ಯೂತ್ ರೆಡ್ ಕ್ರಾಸ್ ಘಟಕದ ಅಧ್ಯಕ್ಷ ಡಾಕ್ಟರ್ ಸುಮಂತ್ ಹಿರೇಮಠ್, ರಾಯಬಾಗ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ಅಧಿಕಾರಿಗಳಾದ ಎಸ್ಆರ್ ಕುಂಬಾರ್ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಮುಖ್ಯಾಂಶಗಳು.
ಈ ವರ್ಣನ ಆರ್ಭಟದಿಂದ ಇಡೀ ಇಲ್ಲಿ ಉತ್ತರ ಕರ್ನಾಟಕವೇ ಸಂಪೂರ್ಣ ಪ್ರವಾಹ ಪೀಡಿತ ಆಗಿರ್ತಕ್ಕಂಥದ್ದು. ಇಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಡೀತಕ್ಕಂಥ ಮುಗುಳ್ಕೋಡ್ ಪಟ್ಟಣದ ಡಾಕ್ಟರ್ ಸಿ ಬಿ ಕುಲಿಗೋಡ್ ಪದವಿ ಮಹಾವಿದ್ಯಾಲಯದ NSS ಘಟಕ ಹಾಗೂ ರೆಡ್ ಕ್ರಾಸ್ ಘಟಕದ ವತಿಯಿಂದ ಇಲ್ಲಿ ಸಾಕಷ್ಟು ಮೌಲ್ಯದ ಬಟ್ಟೆಗಳನ್ನು, ಆಹಾರ ಪದಾರ್ಥಗಳನ್ನು ಹಾಗೂ ಮತ್ತೆ ಇನ್ನೂ ಸಾಕಷ್ಟು ಪದಾರ್ಥಗಳನ್ನು ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಕ್ರೋಢೀಕರಣ ಮಾಡಿ ಇಲ್ಲಿ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಹಾಗೆ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಯೂತ್ ರೆಡ್ ಕ್ರಾಸ್ ಯೂನಿಟ್ನ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಸುಮಂತ್ ಹಿರೇಮಠ ಅವರು, ಅದರ ಜೊತೆಗೆ ನಮ್ಮ NSS ಕಾರ್ಯಕ್ರಮ ಅಧಿಕಾರಿಗಳು ಆಗಿರ್ತಕ್ಕಂಥ ತಮ್ಮನ್ನು ನೆರೆಯಿಂದ ರಕ್ಷಿಸಿದ ಯೋಧರಿಗೆ ಆರತಿ ಮಾಡಿ ತಿಲಕವಿಟ್ಟು ರಾಖಿ ಕಟ್ಟಿ ಬಿಳ್ಕುಟ್ಟ ಗ್ರಾಮಸ್ಥರು. ಚಿಕ್ಕಮಗಳೂರಲ್ಲಿ ನಡೆದ ವಿಶೇಷ ಘಟನೆ. ಪ್ರವಾಹದಿಂದ ತಮ್ಮನ್ನ ರಕ್ಷಣೆ ಮಾಡಿದ ಯೋಧರಿಗೆ ಗ್ರಾಮಸ್ಥರು ಆರತಿ ಮಾಡಿ ಹಣೆಗೆ ತಿಲಕವನ್ನ ಇಟ್ಟು ರಾಖಿ ಕಟ್ಟಿ ಬೀಳ್ಕೊಟ್ಟ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಅಲಹಕಾರ್ನಲ್ಲಿ ಘಟನೆ ನಡೆದಿದ್ದು, ಇಂದು ಯೋಧರು ವಾಪಸ್ ಊರಿನಿಂದ ಹೋಗುತ್ತಾರೆ ಎನ್ನುವ ಮಾಹಿತಿಯನ್ನ ಪಡೆದುಕೊಂಡ ಗ್ರಾಮಸ್ಥರು ತಮ್ಮನ್ನು ರಕ್ಷಣೆ ಮಾಡಿದ ಯೋಧರಿಗೆ ಕೈಗೆ ರಾಖಿ ಕಟ್ಟಿ ಆರತಿ ಎತ್ತಿ ಕಣ್ಣೀರಿಟ್ಟು ಬೀಳ್ಕೊಟ್ಟರು. ಕರ್ನಾಟಕದಲ್ಲಿ ಭಾರಿ ನಷ್ಟವಾದರೂ ಬಿಜೆಪಿ ಸರ್ಕಾರ ನಿದ್ರಾವಸ್ಥೆಯಲ್ಲಿದೆ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪನವರು ಹೇಳಿಕೆ ನೀಡಿದ್ದಾರೆ. ನೆರೆ ಹಾವಳಿಯಿಂದ ರಾಜ್ಯದಲ್ಲಿ 48 ಜನ ಮೃತಪಟ್ಟಿದ್ದು 12 ಜನ ಕಣ್ಮರೆಯಾಗಿದ್ದಾರೆ. ಸಾವಿರಾರು ಜಾನುವಾರುಗಳು ಸೇರಿದಂತೆ ಲೆಕ್ಕವಿಲ್ಲದಷ್ಟು ನಷ್ಟವಾಗಿದೆ. ಇಷ್ಟೆಲ್ಲ ಆದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯಾಕೆ ಕುಂಭಕರ್ಣ ನಿದ್ದೆಯಲ್ಲಿದೆ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಪ್ರಶ್ನಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದಲ್ಲಿರುವವರಿಗೆ ರಿಲೀಫ್ ಸೆಂಟರ್ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. 600,000 ಹೆಚ್ಚು ಜನರನ್ನ ರಕ್ಷಿಸಿದ್ದೇವೆ ಎನ್ನುತ್ತಿದ್ದಾರೆ. ಕೇಂದ್ರ ಗೃಹ ಸಚಿವರು ಮೊನ್ನೆ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಕನಿಷ್ಠ 5,000 ಕೋಟಿ ರೂಪಾಯಿ ಆದರೂ ವಿಶೇಷ ಅನುದಾನ ಘೋಷಿಸುತ್ತಾರೆ ಎಂದು ನಾವು ಧಾವಿಸಿದೆವು. ರಸ್ತೆಗಳು, ಬ್ರಿಡ್ಜ್, ರೈಲ್ವೆ ಡ್ಯಾಮೇಜ್ ಆಗಿ ಹೋಗಿವೆ. 40,000 ಮನೆಗಳು, ಲಕ್ಷಾಂತರ ಎಕರೆ ಬೆಳೆ ನಾಶವಾಗಿದೆ. ಜಾನುವಾರುಗಳು ರಕ್ಷಣೆಗೆ ಯಾವುದೇ ಒತ್ತು ಕೊಟ್ಟಿಲ್ಲ ಎಂದು ದೂರಿದರು. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಅವರು 13 August ರಾಷ್ಟ್ರಕ್ಕೆ ಹೊಸ ದೇಶಭಕ್ತಿಯ ಸಂಗೀತ ವಿಡಿಯೋ ವತನನ್ನು ಅರ್ಪಿಸಿದರು. ಹೌದು, ಅದು ಸ್ವತಂತ್ರ ದಿನಾಚರಣೆ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಅವರು 13 August ರಾಷ್ಟ್ರಕ್ಕೆ ಹೊಸ ದೇಶಭಕ್ತಿಯ ಸಂಗೀತ ವಿಡಿಯೋ ವತನನ್ನು ಅರ್ಪಿಸಿದರು. ಖ್ಯಾತ ಭಾರತೀಯ ಗಾಯಕನ ಮನಮೋಹಕ ಧ್ವನಿಯಲ್ಲಿ ಧ್ವನಿ ಮುದ್ರಿಸಲಾಗಿದೆ. ಜಾಧವ್ ಅಲಿಯ ಈ ಹಾಡು ಭಾವನಾತ್ಮಕವಾಗಿ ಮತ್ತು ದೃಷ್ಟಿಗೋಚರವಾಗಿ ಭಾರತದ ಸೌಂದರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. तू देखना वतन हम कैसे सजाएंगे, तुझे कैसे सजाएंगे. इट्स अ ब्यूटिफुल रेंडिशन बाय जावेद अली, पेंट ऑन द ईव ऑफ 15th August इन आवर इंडिपेंडेंस डे. पीपल विल बी सेलिब्रेटिंग द डे विद फुल विगर एंड आई एम वेरी श्योर दैट दिस सॉन्ग प्रिपेयर्ड बाय Doordarshan led by Prasar Bharati will definitely add color to the whole 15th August celebrations and therefore people will like this song. ಮಹಾರಾಷ್ಟ್ರ ಪ್ರವಾಹ ಸಂತ್ರಸ್ತರಿಗೆ ಮಿಡಿದ ಬಾಲಿವುಡ್ ನ ಸ್ಟಾರ್ ಜೋಡಿ ರಿತೇಶ್ ದಂಪತಿ ಪ್ರವಾಹ ಪೀಡಿತ ಜನರಿಗೆ 25,00,000 ದೇಣಿಗೆ ನೀಡಿದ್ದಾರೆ.
ಬಾಲಿವುಡ್ನ ಸ್ಟಾರ್ ಜೋಡಿ ಎಂದೇ ಕರೆಯಲ್ಪಡುವ ರಿತೇಶ್ ದೇಶ್ಮುಖ್ ಹಾಗೂ ನಟಿ ಜಲಿನಿಯಾ ಡಿಸೋಜಾ ಅವರು ಮಹಾರಾಷ್ಟ್ರ ನೆರೆ ಸಂತ್ರಸ್ತರಿಗಾಗಿ ಮಿಡಿದಿದ್ದಾರೆ. ಈ ಮೂಲಕ ನೆರೆ ಪೀಡಿತ ಜನರಿಗಾಗಿ 25 ಲಕ್ಷ ದೇಣಿಗೆಯನ್ನ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮಹಾರಾಷ್ಟ್ರ ಮಹಾಮಳೆಗೆ ನಲುಗಿ ಹೋಗಿದೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಕೃಷ್ಣಾ ನದಿಯ ಬೋರ್ಗರೆತದಿಂದಾಗಿ ಎಲ್ಲವೂ ನೆರೆ ಪೀಡಿತವಾಗಿ ಬಿಟ್ಟಿದೆ. ಇಂತಹ ಪರಿಸ್ಥಿತಿಗೆ ಮಿಡಿದಿರುವ ಬಾಲಿವುಡ್ನ ಸ್ಟಾರ್ ಜೋಡಿ ನಟ ರಿತೇಶ್ ದೇಶ್ಮುಖ್ ಹಾಗೂ ನಟಿ ಜಲಿನಿಯಾ ಡಿಸೋಜಾ ನೆರೆ ಸಂತ್ರಸ್ತರಿಗೆ ಸಹಾಯದ ಹಸ್ತ ಚಾಚಿದ್ದಾರೆ. ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಿರುವ ದಂಪತಿಗಳು ಮಹಾರಾಷ್ಟ್ರ ಪ್ರವಾಹಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 25 ಲಕ್ಷ ದೇಣಿಗೆಯನ್ನ ನೀಡಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ರಿತೇಶ್ ಮತ್ತು ಜಲಿನಿಯಾ ದಂಪತಿಗಳು ತಾವು ತನ್ನ ನಾಡಿಗಾಗಿ ನೆರೆ ಸಂತ್ರಸ್ತರಿಗಾಗಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 25 ಲಕ್ಷ ದೇಣಿಗೆ ನೀಡಿದ್ದಾರೆ. ಇಂತಹ ದಂಪತಿಗಳಿಗೆ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ. 73ನೇ ಸ್ವಾತಂತ್ರ್ಯ ದಿನಾಚರಣೆಯ ನೆನಪಿಗಾಗಿ ಮಾರುಕಟ್ಟೆಯಲ್ಲಿ ಸಜ್ಜಾಗುತ್ತಿವೆ ತ್ರಿವರ್ಣದ ವಿಭಿನ್ನ ಶೈಲಿಯ ವಿಶೇಷ ತಿಂಡಿಗಳು. ಒಮ್ಮೆ ನೋಡೋಣ, ಬನ್ನಿ. ಭಾರತ ತನ್ನ 73ನೇ ಸ್ವಾತಂತ್ರ್ಯ ದಿನಾಚರಣೆಯ ನೆನಪಿಗಾಗಿ ಸಜ್ಜಾಗಿರುವುದರಿಂದ ಆಗಸ್ಟ್ 15ರಂದು ಈ ಸಂದರ್ಭವನ್ನ ಪೂರ್ಣ ಉತ್ಸಾಹದಿಂದ ಆಚರಿಸುವ ಸಮಯ ಬಂದಿದೆ. ಮಾರುಕಟ್ಟೆಯಲ್ಲಿ ತ್ರಿವರ್ಣ ಸಿಹಿ ತಿಂಡಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಉತ್ತರ ಪ್ರದೇಶದ ಕಾನ್ಪುರದ ಸಿಹಿ ಅಂಗಡಿವೊಂದು ತನ್ನ ಗ್ರಾಹಕರಿಗೆ ಹಲವಾರು ಬಗೆಯ ತ್ರಿವರ್ಣ ಸಿಹಿ ತಿಂಡಿಗಳನ್ನ ಮಾರಾಟ ಮಾಡುತ್ತಿದೆ. इस समय तिरंगा पेड़ा है, तिरंगी बर्फी है और तिरंगा ये परवल है, काजू के तिरंगा आइटम है, काजू खीरा है और बहुत अन्य और बहुत से हैं, लड्डू है बूंदी के. लोगों को किस किस तरह का रुझान है? एविस्ट ये वरिगिन न्यूज अपडेट्स ये नोड़ता रही. धन्यवाद. फर्स्ट टाइम इन गुलबर्गा इन हॉनर ऑफ अवर ब्रेव सोल्जर ग्रीनलीफ फिल्म्स प्राउडली प्रेजेंट्स Singing and dancing talent show in Gulbarga. Finalists will get to perform in front of Bollywood celebrities at a Star Studio show on 14th September 2019. Applications guideline. This show is open to all participants. Participants may perform in only one solo or group act. All participants must return a complete and signed participation form by 15th August 2019. Only those who attend this audition and rehearsal will be allowed to perform. For more information, contact Greenleaf Films, Gold Hub, 2nd floor, shop number 114, opposite KBN Hospital, Station Road, Gulbarga. Contact 8431916241, 8431927267 or email us greenleaffilms@gmail.com.